ಪರಮ ಪೂಜ್ಯ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿರುವಂಥ ಶತ ಆಯುಷ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಅವರ ಒಂದು ಜನ್ಮದಿನೋತ್ಸವವನ್ನು ಪ್ರತಿ ವರ್ಷ ಶ್ರೀಮಠ ಆಚರಣೆ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ಪರಮ ಪೂಜ್ಯರ ಇವತ್ತಿನ ಸ್ವಾಮೀಜಿಯವರು ಸ್ವಾಮೀಜಿಯವರು ಇದನ್ನು ಆಚರಣೆ ಮಾಡಬೇಕನ್ನುವಂಥ ವಿಚಾರವನ್ನು ಇಟ್ಟುಕೊಂಡು 115 ಜಯಂತಿ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಇದು ನಮಗೆ ಈ ಆಚರಣೆ ಅವರ ಬದುಕಿನ ಒಂದು ಪ್ರೇರಣೆ ಏನು ಸಿಕ್ಕಿದೆ ಅದರ ಆಚರಣೆ ಇದೆ. ಮತ್ತು ಇವತ್ತಿನ ಪೀಳಿಗೆಗೆ ಶಿವಕುಮಾರ್ ಅವರ ವಿಚಾರಗಳನ್ನು ತಿಳಿಸುವಂಥ ಒಂದು ಆಚರಣೆ ಅರ್ಥಪೂರ್ಣವಾಗಿರಬೇಕು ಅನ್ನುವಂಥ ಉದ್ದೇಶ. ಇದರ ಮಠದ ಒಂದು ಪರಂಪರೆ, ದಾಸೋಹ, ಶಿಕ್ಷಣ, ಹಿರಿಯ ಸ್ವಾಮೀಜಿಯವರು ಮಾಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಏನಿದೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ, ಇಡೀ ದೇಶಕ್ಕೆ ಮಾದರಿಯಾಗಿದೆ. ಪ್ರತಿ ವರ್ಷ ಎಲ್ಲ ಪ್ರಮುಖರು, ರಾಷ್ಟ್ರದ ಪ್ರಮುಖರು ಬಂದೇ ಬರ್ತಾರೆ. ಈ ವರ್ಷ ನಮ್ಮ ನಾಯಕರು, ಕೇಂದ್ರದ ಗೃಹ ಮತ್ತು ಸಹಕಾರಿ ಸಚಿವರು, ಹಿರಿಯರಾದಂಥ ಶ್ರೀ ಅಮಿತ್ ಶಾ ಅವರು ಶ್ರೀಮಠಕ್ಕೆ ಬರಬೇಕು ಅಂತ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಇವತ್ತು ಅವರು ಪರಮ ಪೂಜ್ಯರ ಒಂದು ಆಹ್ವಾನದ ಮೇರೆಗೆ ಇವತ್ತಿಲ್ಲಿ ಬರ್ತಾಯಿದ್ದಾರೆ. ಭಾಳ ದೊಡ್ಡ ಪ್ರಮಾಣದ ಭಕ್ತಾದಿಗಳಲ್ಲಿ ಸೇರೋದರಿಂದ ಇದರ ಎಲ್ಲ ವ್ಯವಸ್ಥೆಗಳು ಸಾಂಗವಾಗಿ ಸಾಗಬೇಕು, ಉತ್ತಮ ರೀತಿಯಲ್ಲಿ ಇರಬೇಕನ್ನೋ ಕಾರಣಕ್ಕಾಗಿ ನಾನು ಪರಮ ಪೂಜ್ಯರನ್ನು ಭೇಟಿನೂ ಆಗಬೇಕಾಗಿತ್ತು. ಹೀಗಾಗಿ ನಾನು ಇಲ್ಲಿ ಬಂದಿದ್ದೇನೆ, ಎಲ್ಲ ನೋಡಿದ್ದೇನೆ. ಎಲ್ಲ ವ್ಯವಸ್ಥೆಗಳು ಭಾಳ ಚೆನ್ನಾಗಾಗಿದೆ, ಅಚ್ಚುಕಟ್ಟಾಗಿದೆ. ನಾಳೆ ಜನರು ಮುಂಚಿತವಾಗಿಯೇ ಬಂದು ಕೂತ್ಕೊಂಡ್ರೆ ಸಹಕಾರ ಮಾಡಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ, ಇಡೀ ನಾಡಿಗೆ ಇದು ನೋಡುವಂಥ ಭಾಗ್ಯ ತಾವೆಲ್ಲ ತೋರಿಸ್ತೀರಿ. ಹೀಗಾಗಿ ಇಡೀ ನಾಡ ನೋಡುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶವು ಕೂಡ ಈ ಒಂದು ಕಾರ್ಯಕ್ರಮದ ಆಗ್ತದೆ. ಹಿರಿಯ ಗುರುಗಳ ಆಶೀರ್ವಾದದೊಂದಿಗೆ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಕೇಳಿದೆ, ನಾನು ಬರ್ತಾ ಇದ್ದಾರೆ ಅಂತ ಕೇಳಿದೆ. ಅವ್ರಿಗೆ ಬಂದು ಗದ್ದಿಗೆ ದರ್ಶನ ಮಾಡಿಕೊಂಡು ಪರಮ ಪೂಜ್ಯರ ಭೇಟಿಯಾಗಿ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.